ಹಲೋ, ಯಾರು? ಅವ್ರ ಹತ್ರ ನಾನು ರವೀಂದ್ರ ಅಂತ. ಹಾ, ಊಟ ಮಾಡಿದ್ರಾ? ಏ ಬಿಡ, ನನಗೆ ಬೇರೆ ಕೆಲಸ ಇದೆ. ಅವ್ರ ಹತ್ರ ಇವಾಗ ಊಟ ಮಾಡೋ ಸಮಯ ಆಯ್ತು, ಅದಕ್ಕೆ ಮಾಡಿದ್ದೀನಿ. ಏನ ಅವ್ರ ಹತ್ರ ನೀನು? ನಿನಗೆ 7 ವರ್ಷದಿಂದ ನಾನು ಫೋನ್ ಮಾಡ್ತಾನೆ ಇದ್ದೀನಿ, ನನ್ ಅಟೆಂಡೇ ಮಾಡಲ್ಲ ನೀನು. ಹೋಗಲೆ, ಊಟ ಬಿಡ್ತಾ ಇದ್ದೀನಿ ನಾನು. ಓದಿತೀನಿ. ಓದಿರಿ. ಯಾವನು ನೀನು? ಯಾವನು ಅಂದ್ರೆ ರಾಮನಗರದವನು. ಏನು 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 ರಾಮನಗರದವನಾದ್ರೆ? ನನ್ ಜೊತೆ ಮಾತಾಡ್ಬೇಕು ಅನ್ನಿಸ್ತು, ಅದಕ್ಕೆ ಮಾಡಿದ್ದೀನಿ. ನಾ ಬೇಗ ಮಾತಾಡು. ಏನಿಲ್ಲ, ಅವ್ರ ಹತ್ರ ಈಗ ಒಂದ್ ಪ್ರಶ್ನೆ ನಿಮ್ಗೆ. ಹಾ, ಈ ಚೀಟಿ ಅಂತ ಮಾಡ್ತಾರೆ ಗೊತ್ತಾ, ಹಳ್ಳಿ ಕಡೆ. ಹಾ, ಅದ್ ಮಾಡೋದ್ ಸರಿನಾ ತಪ್ಪ? ಅದು ತಪ್ಪು. ಹೌದಾ? ಈಗ ಅವ್ರ ಹತ್ರ ನನ್ಗೆ ಒಂದ್ ಕಡೆ ಕೆಲ್ಸ ಸಿಕ್ಕಿದೆ. ಹಾ, ಆ ಕಂಪ್ನಿನಲ್ಲಿ ಕೆಲ್ಸ ಮಾಡ್ತೀನಿ, ನನ್ಗೆ ಒಂದ್ 13,000 ಸಂಬಳ ಕೊಡ್ತಾರೆ. ಅದ್ರಲ್ಲಿ 5,000 ಚೀಟಿ ಕಟ್ಬೋದ ನಾನು? ಕಟ್ಲೇಬಾರ್ದು. ನೀನು 20 ಲಕ್ಷ ಸಂಪಾದನೆ ಮಾಡಿದ್ರು, 5,000 ಕೂಡ ಕಟ್ಬಾರ್ದು ಚೀಟಿಲಿ. ಅವ್ರ ಹತ್ರ ನನ್ಗೆ ಏನ್ ಗೊತ್ತಾ, ಸಾಲ ಮಾಡಿಲ್ಲ ಅವ್ರ ಹತ್ರ ನಾನು. ಜೀವನ ಪರ್ಯಂತ ನಾನು ಸಾಲ ಮಾಡಬಾರ್ದು ಅಂತ ನಿರ್ಧಾರ ಮಾಡಿ ಎಲ್ಲಾ ಕಷ್ಟಗಳನ್ನ ಅನುಭವಿಸಿ ನಿಮ್ಗೆ ಫೋನ್ ಮಾಡಿದೀನಿ ಈಗ. ಅದ್ ಹೆಂಗ ಅವ್ರ ಹತ್ರ, ನೀನ್ ಎಷ್ಟು ಸಲ ಫೋನ್ ಮಾಡಿದೀನಿ ನಾನು ನಿನ್ಗೆ, ನಿನ್ನ ಅಟೆಂಡೇ ಮಾಡಲ್ಲ ಅಂತೀಯ ನೀನು? ಹೌದು, ಏನ ಅವ್ರ ಹತ್ರ ನೀನು? ಇವನು ದೊಡ್ಡ ಕತ್ತೆ. ಕತ್ತೆಗೆ ಯಾರಾದ್ರೂ ಫೋನ್ ಮಾಡ್ತಾರಣ್ಣ. ಅವ್ರ ಹತ್ರ ನಾನು 8 ಜನಕ್ಕೆ ಕತ್ತೆ ಬಗ್ಗೆ ವಿವರಣೆ ಮಾಡಿದ್ದೀನಿ ಅವ್ರ ಹತ್ರ. ನಿನ್ ವಿಡಿಯೋ ನೋಡಿ. ಹೌದಿನಾ? ಹ್ಞೂ. ಅವ್ರ ಹತ್ರ ಕತ್ತೆ ಕಾಯಿದ್ರು ಪರವಾಗಿಲ್ವಾ, ಚೀಟಿ ಹಾಕ್ಬಾರ್ದು. ಹಾಕಲ್ಲ, ಅವ್ರ ಹತ್ರ ಇನ್ನು ಹಾಕಲ್ಲ. ಹೇಳಿದ್ದೆ ನಾನು, ನಮ್ ಒಬ್ರಿಗೆ ಮಾತ್ ಕೊಟ್ಟಿದ್ದೆ ಹಾಕ್ತೀನಿ ಅಂತ. ಚೀಟಿ ನಡೆಸಲೂಬಾರ್ದು. ಇಲ್ಲ, ಅದು ಅದ್ರ ಬಗ್ಗೆ ಹಣಕಾಸಿನ ಬಗ್ಗೆನೆ ನನಗೆ ಮಾಹಿತಿ ಇಲ್ಲ, ಕರೆಕ್ಟ್ ಆಗಿ ನನಗೆ ಏಯ್, ಗೊತ್ತಿಲ್ಲ. ಚೀಟಿಯಿಂದಾನೆ ಬಂದಿದ್ದು ಹೆಸರು ಪಾಪರ್ ಚೀಟಿ ಅಂತ. ಪಾಪರ್ ಚೀಟಿ. ಪಾಪರ್ ಚೀಟಿ ಅನ್ನೋ ಹೆಸರು ಬಂದಿದ್ದೆ ಚೀಟಿಯಿಂದ. ಅದಂತ ಚೀಟಿ ಮಾಡುವವರೆಲ್ಲ ನೊಂದುಕೊಳ್ಳುವ ಅವಶ್ಯಕತೆ ಇಲ್ಲ. ಆದ್ರೆ ಅವರು ರುಚಿ ಕಂಡಾಗ ಅವರು ಕೂಡ ಎಲ್ಲೇ ಒಪ್ಕೊಳ್ತಾರೆ ಈ ಮಾತು. ಯಾಕಂದ್ರೆ ಇದು ಎಂತ ಎಂತ ಮಹಾನುಭಾವರೆಲ್ಲ ಅದರಲ್ಲಿ ನೊಂದು ಹೋಗ್ಬಿಟ್ರು. ಅದು ಜಗತ್ತು ಸಮಸಮವಾಗಿರೋದಿಲ್ಲ. ಇವಾಗ ಒಂದು ಒಂದು ಕಾಡ್ ಇರುತ್ತೆ ಅಂತ ಇಟ್ಕೋ, ಅದರಲ್ಲಿ ಅನೇಕ ರೀತಿಯ ಮರಗಳಿರುತ್ತೆ. ಆ ಮರಗಳೆಲ್ಲ ಚೀಟಿ ಆಗ್ತಾ ಇದೆ ಅಂತ ಇಟ್ಕೋ. ಯಾವ್ಯಾವ ಮರ ಎಷ್ಟೆಷ್ಟು ಫಲ ಬಿಡುತ್ತೆ ಅನ್ನೋದೇ ಗೊತ್ತಿಲ್ವಲ್ಲ ಅವುಗಳಿಗೆ. ಫಲ ಬಿಡದೇ ಇದ್ದಾಗ ಎಲ್ಲಿಂದ ತಂದು ಕೊಡುತ್ತೆ? 20 ಜನರಲ್ಲಿ 15 ಜನ ನಷ್ಟ ಹೊಂದಿದ್ದಾರೆ ವ್ಯಾಪಾರದಲ್ಲಿ ಅಂದ್ರೆ ಚೀಟಿ ಖತಂ. ಚೀಟಿ ನಡೆಸೋನು ಔಟು, ಚೀಟಿ ಹಾಕಿದವರೆಲ್ಲ ಹೋದ್ರಂಗೆ. ಏನ್ ಅವ್ರ ಹತ್ರ ಇದು, ಇದು ಹಿಂಗ ಆಗ್ತಿದೆಯಲ್ಲ, ಇದು ಪರಿಸ್ಥಿತಿ ನಮ್ಮ ಭಾರತದ ಪರಿಸ್ಥಿತಿ ಇದಂಗ ಆಗಿದೆ. ಈಗಿಂದ ಅಲ್ವೋ, ಈ ಚೀಟಿ ಮಹಾಭಾರತದಿಂದ ನಡೀತಾ ಇದೆ, ಅದಕ್ಕಿಂತ ಮುಂಚಿನಿಂದ ನಡೀತಾ ಇದೆ. ಇದು ನಂಬಿಕೆ ಅನ್ನೋದು ನಮ್ಮ ಮನಸ್ಸಲ್ಲಿ ಹುಟ್ಟತಾನೆ ಇರುತ್ತೆ. ಗಂಡ ನಾಳೆ ಕುಡಿಯೋದಿಲ್ಲ ಅಂತ ಅಂದ ತಕ್ಷಣ ನಂಬ್ತಾಳೆ ಆ ಹುಡುಗಿ ಪಾಪ. ಮತ್ತೆ ನಾಳೆ ಕುಡಿದು ಬಂದ್ರೆ ಇಲ್ಲಮ್ಮ ಇವತ್ತೇ ಲಾಸ್ಟ್, ಇನ್ನು ಕುಡಿಯೋದಿಲ್ಲ ಅಂದ್ರೆ ಮತ್ತೆ ನಂಬುತ್ತೆ. ನಂಬಿಕೆ ಅನ್ನೋದು ದೇಹದಲ್ಲಿ ಮರುಹುಟ್ಟು ಪಡಿತಾ ಇರುತ್ತೆ. ಆ ನಂಬಿಕೆ ಅನ್ನುವ ಹುಟ್ಟನ್ನೇ ಬಳಸ್ಕೊಂಡು ಜನ ವಂಚನೆ ಅನ್ನುವ ಪದ ಹುಟ್ಕೊಂಡ್ತು. ನಂಬದಿದ್ದಾಗ ವಂಚಿಸುವರ್ಯಾರು? ನಾವು ನಂಬಿದ್ದಕ್ಕೆ ತಾನೇ ವಂಚನೆ ಆಗಿದ್ದು. ಹೌದು ಹೌದು ಹೌದು. ಅಂದ್ರೆ ವಂಚನೆಯ ತಾಯಿ ನಂಬಿಕೆ. ಆಯ್ತಾ? ಓಕೆ. ಆದ್ರೆ ನಂಬುವ ಹಾಗೆ ನಂಬಬೇಕು. ಯಾವಾಗ? ನ್ಯಾಷನಲೈಸ್ಡ್ ಬ್ಯಾಂಕ್ ನ ನಂಬಬೇಕು. ಆಕ್ಚುಲಿ ಆನೆ ಇದೆಯಲ್ಲ, ಆನೆ ಬ್ಯಾಂಕ್ ಅಲ್ಲಿ ಆಹಾರ ಇಡೋದಿಲ್ಲ, ಇಡಲ್ಲ, ಫ್ರಿಡ್ಜ್ ಅಲ್ಲಿ ಇಡೋದಿಲ್ಲ. ಅದು ಯಾಕಂದ್ರೆ ಅದಕ್ಕೆ ಜಗತ್ತಿನಲ್ಲಿ ಯಾವ್ದ್ರ ಮೇಲೂ ನಂಬಿಕೆ ಇಲ್ಲ ಅದಕ್ಕೆ. ಆವಾಗ ಅವಾಗ ಕಿತ್ಕೊಂಡು ತಿನ್ನೋದಷ್ಟೇ ಅದು. ಈ ಇರುವೆಗೆ ಎಲ್ಲಾದ್ರ ಮೇಲೂ ನಂಬಿಕೆ. ತುಳಿದ ಮನುಷ್ಯನ ಮೇಲೂ ನಂಬಿಕೆ, ತುಳಿದ ಪ್ರಾಣಿಗಳ ಮೇಲೆ ನಂಬಿಕೆ. ಆದ್ರೂ ಅದು ಕೂಡಿಡ್ತಾನೆ ಇರತ್ತೆ. ಜೇನು ಹುಳ ಕೂಡಿಡ್ತಾನೆ ಇರತ್ತೆ. ಅಂದ್ರೆ ಇವರೆಲ್ಲರಿಗೂ ಕೂಡಿಟ್ಟ ದುಡ್ಡು ಆ ಜೇನು ತಿನ್ನೋಕೆ ಬಿಡೋದಿಲ್ಲ ಜಗತ್ತು.
ಬೇರೆ ಯಾವುದೋ ಪ್ರಾಣಿಗಳು ಮನುಷ್ಯ ಬಂದು ತಿನ್ಕೊಂಡು ಹೋಗ್ಬಿಡ್ತಾನೆ. ಆದ್ರೆ ಆನೆನ ಯಾರು ಕಿತ್ಕೊಳಕಾಗಲ್ಲ. ಅರ್ಥ ಆಯ್ತಾ? ನಂಬಿಕೆ ಯಾವ ರೀತಿ ಇರಬೇಕು ಅಂದ್ರೆ, ಇವಾಗ ನ್ಯಾಷನಲೈಸ್ಡ್ ಬ್ಯಾಂಕ್ ಇದೆಯಲ್ಲ, ಅಲ್ಲಿ ನೀವು ಹಣ ಇಟ್ಟರೆ ಅದು ಒಂದು ರೀತಿಯ ನಂಬಿಕೆ ಅಷ್ಟೇ. ಅದು ಕೂಡ ಯಾವುದೋ ಒಂದು ಯುದ್ಧದ ಸಮಯದಲ್ಲಿ ಅದು ಅನ್ಸೇಫೆ ಅಂದ್ರೆ, ಕೂಡಿಡದೇ ಇರೋದೇ ಒಳ್ಳೇದು ಅಂತ. ಆದ್ರೆ ಎಷ್ಟು ಕೂಡಿಡಬೇಕು ಅದು ನಿನ್ನ ಭದ್ರತೆಯಲ್ಲಿರ್ಬೇಕು ಅಂತ, ಅಷ್ಟು ಮೂಲಕ್ಕೆ ಹೋದ್ರೆ. ಆದ್ರೆ ಇವಾಗ ನೋಡು, ಇನ್ಶೂರೆನ್ಸ್ ಇನ್ಶೂರೆನ್ಸ್ ನೀನು ಏನು, ನನಗೇನಾದ್ರು ತೊಂದರೆ ಆದ್ರೆ ದುಡ್ಡು ಮನೆಯವ್ರಿಗೆ ಸಿಗತ್ತೆ ಅನ್ನೋದು ಇನ್ಶೂರೆನ್ಸ್. ಹೌದು. ನಾನು ಒಂದು ಇನ್ಶೂರೆನ್ಸ್ ಮಾಡಿಸ್ಬೇಕಪ್ಪ, ಎಷ್ಟು ಕೋಟಿ ಆದ್ರೂ ಪರವಾಗಿಲ್ಲ, ನಾನು ಮಾಡ್ತೀನಿ. ನಾನು ಈ ಭೂತಾಯಿ ಭೂದೇವಿಗೆ ಇನ್ಶೂರೆನ್ಸ್ ಮಾಡಿಸ್ಬೇಕು. ಈ ಭೂದೇವಿ ಮುಳುಗೋದ್ರೆ ನನಗೆ ಆ ದುಡ್ಡು ಬರಬೇಕು. ಆಗುತ್ತ ಅದು ಅವ್ರ ಹತ್ರ ಹಂಗಲ್ವೋ ಹೇಳಿದ್ದು ಅಂದ್ರೆ, ಭೂಮಿನೇ ತನ್ನ ಇರುವ ಜಾಗವಿಲ್ಲದೆ ಅಲಿತಾ ಇದೆ ಅಲ್ವಾ, ಒಂದು ಕಡೆ ನಿಲ್ತಾ ಇಲ್ಲ ಅದು. ಹೌದು ಹೌದು ಹೌದು. ಅದಕ್ಕೆ ಇನ್ಶೂರೆನ್ಸ್ ಇಲ್ಲದೆ ಇದ್ದಾಗ ನನಗ್ಯಾಕೆ ಇನ್ಶೂರೆನ್ಸ್ ಓಕೆ ಅಲ್ವಾ? ಹೌದು. ಆಯ್ತಪ್ಪ, ನೀನು ನಾನು ಸತ್ತ ಮೇಲೆ ನನ್ನ ಫ್ಯಾಮಿಲಿ ಏನಾಗುತ್ತೆ ಅನ್ನೋದೇ ಇನ್ಶೂರೆನ್ಸ್ ನ ಒಂದು ಚಿಂತೆ ಅಲ್ವಾ. ನಾನು ಸತ್ತ ಮೇಲೆ ಹಣ ಕೊಟ್ಟ ತಕ್ಷಣ ಫ್ಯಾಮಿಲಿ ಸೇಫ್ ಆಗೋದಾದ್ರೆ, ಇನ್ನು ಪ್ರೇಮಕ್ಕೆ ಬೆಲೆ ಎಲ್ಲಿ ಹಣಕ್ಕೆ ಬೆಲೆ ಅಲ್ವಾ? ಅಂದ್ರೆ ಅದು ಯಾವ ನಾಚಿಕೆಗೇಡ್ತನ ಇನ್ಶೂರೆನ್ಸ್ ಅನ್ನೋದು ಉಟ್ಕೊಳ್ತು ಅಂದ್ರೆ, ಡೈರೆಕ್ಟ್ ಆಗಿ ಅವ್ರು ಬಂದು ನಿನ್ನ ಹತ್ರ ಮಾತಾಡ್ತಾರೆ, ಒಂದ್ ವೇಳೆ ನೀನ್ ಸತ್ರೆ ಹಿಂಗಾಗತ್ತೆ, ನೀನು ಆತ್ಮಹತ್ಯೆ ಮಾಡಿಕೊಂಡ್ರೆ ಇಷ್ಟು ದುಡ್ಡು ಬರುತ್ತೆ, ನಿನಗೆ ಹಾವು ಕಚ್ಚಿದ್ರೆ ಇಷ್ಟು ದುಡ್ಡು ಬರುತ್ತೆ ಅಂದ್ರೆ, ಭೂಮಿನೇ ಯಾವ ಕ್ಷಣ ಏನಾಗುತ್ತೆ ಗೊತ್ತಿಲ್ಲ. ಗೊತ್ತಿಲ್ಲ. ಇರೋವರೆಗೂ ದುಡಿದು ಸುತ್ತಮುತ್ತಲವರಿಗೆ ಅನ್ನ ಹಾಕಿ ಬದುಕಿ ಹೋಗುವಂತ ಬದುಕು ನಮ್ದು. ಇನ್ಶೂರೆನ್ಸ್ ಅನ್ನೋದೇ ಮನುಷ್ಯನ ಮೂರ್ಖತನ. ಅದೇ ರೀತಿ ಚೀಟಿ, ನಿನಗೆ ನಾಳೆ ಕೊಡ್ತೀನಿ ಅನ್ನೋದೇ ಒಂದು ಚೀಟಿ. ಅದಕ್ಕೆ ಆ ಚೀಟಿಯಿಂದ ಉತ್ಪತ್ತಿ ಆಗೋದೇ ಪಾಪರ್ ಚೀಟಿ. ಓಕೆ ಓಕೆ. ತುಂಬಾ ಗ್ರೇಟ್ ಕಂಪನಿನಪ್ಪ ಅದು, ಚಿಟ್ ಫಂಡ್ ಸಖತ್ತಾಗಿದೆ ಅದು. ಅದನ್ನ ನಂಬಿದ್ರೆ ನಿಮ್ಗೇನು ತೊಂದರೆ ಆಗಲ್ಲ ಅನ್ನೋವೆಲ್ಲ ಮುಳುಗೋಗಿದೆ. ಹಾಗಲ್ಲ ಅವ್ರ ಹತ್ರ ಈಗ ಒಂದು 20 ಮೆಂಬರ್ಸ್ ಇಲ್ಲೇ ನಮ್ಮ ಅಕ್ಕಪಕ್ಕದವರೇನೆ ಮಾಡೋದು ಅದು ಚೀಟಿ ಅಂತ. ಅಂತ ಏ ಇನ್ನೊಬ್ಬರ ಬಗ್ಗೆ ಮಾತಾಡ್ಬಿಡ, ಜನರಲ್ ಟಾಪಿಕ್ ಕಾಲ್ ಮುರಿದಾಕ್ಬಿಡ್ತೀನಿ ಕತ್ತೆ. ಓಕೆ. ನೀನ್ 10-20 ಜನ ಸೇರಿದ್ರೇನೆ ಚಿಟ್ಟಿ. ಆ ಕಿಟ್ಟಿ ಪಾರ್ಟಿ ಚೀಟಿ ಇವೆಲ್ಲ ನೋಡ, ಹೋದ್ರು ಪರವಾಗಿಲ್ಲ ಅಂತ ಹಾಕೋರಿಗೆ ಏನಾಗಲ್ಲ. ನಾವ್ ಇಷ್ಟೇ ನಮ್ ಸೀಮಿತ ಬದುಕೆ ಇರೋರಿಗೆ. ನನ್ನ ಚೀಟಿ ಮೇಲೆ ಮದ್ವೆಗೆ ಏನ್ ಮಾಡ್ತೀಯ ಅಂದ್ರೆ ಚೀಟಿ ಹಾಕಿದೀನಿ. ನಿಮ್ಗೆ ಈ ಕಾರ್ಯಕ್ರಮ ಇದೆ ಏನ್ ಮಾಡ್ತೀರಿ ಚೀಟಿ ಹಾಕಿದೀನಿ. ಓಕೆ ಇನ್ನೇನ್ ಮಾಡ್ತೀರಿ ಚೀಟಿ ಹಾಕಿದೀನಿ. ಆ ಚೀಟಿ ದುಡ್ಡು ಬರುತ್ತೆ ಅವಾಗೆಲ್ಲ ಆಗತ್ತೆ. ಮಗು ನಾನು ವಿದೇಶಕ್ಕೆ ಹೋಗ್ಬೇಕಂದ್ರೆ ಚೀಟಿ ಹಾಕಿದ್ದೀನಿ ಇರು, ಅದು ಬಂದ್ಮೇಲೆ ಹೋಗುವಂತೆ. ಅಂದ್ರೆ ಯಾವ ಲೆವೆಲ್ ಆ ಚೀಟಿ ನಂಬಿದಿರಿ, ಆ ಚೀಟಿನೇ ಪಾಪರ್ ಆದ ತಕ್ಷಣ ಆತ್ಮಹತ್ಯೆ ಆಗತ್ತೆ. ಓಕೆ ಓಕೆ. ಅವ್ರು ನನಗೆ ಮೋಸ ಮಾಡಿದ್ರೆ ನಾನು ಒಂದು 10 ತಿಂಗಳು ಕಟ್ಟಿರ್ತೀನಿ. ನಂಬಿಕೆ ಅಂದ್ರೆ ಏನ್ ಗೊತ್ತೇನೋ, ಲಾಸ್ಟ್ ಅಲ್ಲಿ ಹೇಳ್ಬಿಡ್ತೀನಿ ಯಾಕೆ ಭೂಮಿಯ ಕತೆ ಹೇಳಿದೆ ಅಂತ. ನೆಲೆಯಿಲ್ಲದ ನೆಲೆ ನಮ್ಮ ಭೂತಾಯಿ. ಹೌದು. ಭೂತಾಯಿನೇ ನಮ್ಮ ನೆಲೆ, ಅದಕ್ಕೆ ನೆಲೆ ಇಲ್ಲ. ಅದಕ್ಕೆ ಅದಕ್ಕೆ ಯಾವ್ದು ಸೈಟ್ ಇಲ್ಲ, ಕಾರ್ನರ್ ಸೈಟ್ ಇಲ್ಲ, ಯಾವ ಸೈಟ್ ಇಲ್ಲ. ಆ ನೆಲೆ ಇಲ್ಲದವಳನ್ನು ನೆಲೆ ಇರುವ ನಾನು ನಂಬುತ್ತೀನಲ್ಲ, ಅದು ನಂಬಿಕೆ. ಕಾರ್ ಯಾಕೋ ಇಟ್ಕೊಂಡಿದ್ಯಾ, ಮರ್ಸಿಡಿಸ್ ಬೆಂಜ್ ಅಂದ್ರೆ ಸಾರ್ ಸಾಲನೇ ಹುಟ್ಟಲ್ಲ ಸಾರ್. ಮರ್ಸಿಡಿಸ್ ಬೆಂಜ್ ನೋಡಿದ್ರೆ ನಾನು ಕೇಳದಷ್ಟು ಕೊಟ್ಟು ಬಿಡ್ತಾರೆ ಸಾರ್. ಅಂದ್ರೆ ಭೂಮಿಗೆ ಇನ್ನು ನೆಲೆ ಇದ್ದಿದ್ರೆ ಇನ್ನೆಷ್ಟು ಜನ ನಂಬೋರು ದೇವ್ರನ್ನ. ಹೌದು ಹೌದು ಗೊತ್ತಾಯ್ತಾ? ಹೌದು. ಫ್ರಾಡ್ ಅನ್ನೋನು ನೀನು ಯಾವ ರೀತಿ ಆಲೋಚನೆ ಮಾಡ್ಬೇಕು, ಇವನ ಹತ್ರ ಮರ್ಸಿಡಿಸ್ ಬೆನ್ಸ್ ಇದೆ, ಇವನು ಕೊಟ್ರೆ ನಮ್ಮ ಹಣ ಸೇಫ್ ಅಂತ ಅನ್ಕೊಳ್ತೀಯಲ್ಲ, ಅಲ್ಲಿ ನೀನು ಸ್ವಾರ್ಥಿ ಆಗ್ತೀಯ. ಏ ಇವನ ಹತ್ರ ಮರ್ಸಿಡಿಸ್ ಬೆನ್ಸ್ ಇಟ್ಕೊಂಡು ನಮ್ಮ ಮನೆಗೆ 10,000ಕ್ಕೆ ಭಿಕ್ಷೆ ಬಂದಿದ್ದಾನೆ ಅಂದ್ರೆ ಅವಾಗ ನೀನು ಉದ್ಧಾರ ಆಗ್ತೀಯ. ಮರ್ಸಿಡಿಸ್ ಬೆನ್ಸ್ ಇಟ್ಕೊಂಡು 10,000 ಕೇಳಕ್ ಬಂದಿದ್ದಾನೆ ಇವನು, ಪೆಟ್ರೋಲ್ ದುಡ್ಡಿಲ್ಲ, ಇಂಥವನ್ನ ನಂಬಬಾರದು ಅಂತ ತಿಳ್ಕೊಬೇಕು ನಾವು. ಓಕೆ. ಅವ್ರ ಹತ್ರ ಏಯ್ ಏನದು ತುಂಬಾ ಮಾತಾಡ್ತಿದ್ಯಾ, ಇಡು ಫೋನು. ಇಲ್ಲ ಇಲ್ಲ, ಅವ್ರ ಹತ್ರ ದಯವಿಟ್ಟು ಈಗ ಇನ್ನೊಂದ್ ಸಮಸ್ಯೆ ಇದೆ ನನ್ಗೆ ಅಂತಲ್ಲ, ಇದು ಎಲ್ರಿಗೂ ಅನುಕೂಲ ಆಗ್ಬೋದೇನೋ ಅಂತ.
ಅವ್ರ ಹತ್ರ ನನಗೆ ಮದುವೆ ಆಗೋ ಸಮಯ ಬಂದಿದೆ, ಎಷ್ಟು ವಯಸ್ಸು ನಿನ್ಗೆ? 30 ವರ್ಷ ಏ ಮುಗಿಸ್ಬಿಟ್ಟಿದ್ದೀನಿ ಎರಡು ಅವ್ರ ಹತ್ರ. ಕತ್ತೆ ವಯಸ್ಸು ನಿನಗೆ, ಇಷ್ಟೊತ್ತಿಗೆ ನಿನಗೆ ಮದುವೆ ಆಗೋಗಿ ಮದುವೆ ಆಗೋ ಮಗು ಇರಬೇಕಾಗಿತ್ತು ಕತ್ತೆ. ಏನ್ ಮಾಡ್ಲಿ ಅವ್ರ ಹತ್ರ, ನನಗೆ ಹಂಗ ಆಗಿಲ್ಲ ಸಮಸ್ಯೆ, ಎಲ್ಲಾ ರೀತಿ ಸಮಸ್ಯೆಗಳು ಎಲ್ಲಾನು ಬೇಗ ಬೇಗ ತುಳ್ಕೊಂಡು. ಬೇಗ ಮುಗಿಸೋ ಇಡ್ತೀನಿ ಅಷ್ಟು ಈಗ ಬೇಗ ಕತ್ತೆ. ಈಗ ಏನಿಲ್ಲ, ಈಗ ನನ್ ಮದ್ವೆ ಆಗೋ ಅಂತ ಇಷ್ಟಪಡ್ತಿರೋ ಹುಡುಗಿ ಅಪ್ಪ ಸಾಲ ಮಾಡಿದ್ದಾರೆ. ಎಷ್ಟು ವರ್ಷದಿಂದ ಇಷ್ಟಪಡ್ತಿದ್ಯಾ? ನಾನು ಇಷ್ಟಪಡ್ತಿಲ್ಲ ಅವ್ರ ಹತ್ರ ಅಂದ್ರೆ, ನನ್ನನ್ನು ಇಷ್ಟಪಡ್ತಿರೋರ್ನ ನಾನು ಬಿಡಲ್ಲ. ಗೊತ್ತೋ ಎಷ್ಟು ವರ್ಷದಿಂದ? ಜಾಸ್ತಿ ಮಾತಾಡಿದ್ಯಾ, ಕಾಲ್ ಮಾಡ್ತೀನಿ, 10 ನಿಮಿಷ ಆಗಿದೆ. ಓಕೆ ಓಕೆ, ಈಗ ಒಂದು 6-7 ವರ್ಷದಿಂದ ಮಾಡ್ತಿದ್ದಾರೆ ಅವ್ರು, ನನ್ನ ನೀವು ಇಷ್ಟಪಡ್ತಿದ್ದಾರೆ. ಇಷ್ಟಪಡ್ತೀಯಲ್ಲ, ನೀನು ಹಾ ಮನುಷ್ಯನ, ನೀನು ನಿನ್ನ ಈ ಕತ್ತೆಗೂ ಅವಮಾನ. ನೀನು ಒಂದು ಹುಡುಗಿ ಹೇಳಿ. ಇಷ್ಟಪಟ್ಟ ತಕ್ಷಣ ಮದುವೆ ಆಗೋದ್ ಬಿಟ್ಟು ಏನೋ ನೀನು ಕಾಲಹರಣ ಮಾಡ್ತಿದ್ಯಾ ಕತ್ತೆ. ಇಲ್ಲ ಇಲ್ಲ ಇಲ್ಲ, ಮಾಡ್ತೀನಿ, ಮೊದಲು ಮದುವೆ ಆಗ್ಬಿಡ್ತೀನಿ ಮದುವೆ ಹಂಗಂದ್ರೆ. ಆಗ್ಬಿಡು, ಹಿಂದೆ ಮುಂದೆ ನೋಡ್ಬಿಡ. ನಿನ್ ಕೈಲಾದ್ರೆ ಅವ್ರ ತಂದೆಗೆ ಸಹಾಯ ಮಾಡು, ಇಲ್ಲಾಂದ್ರೆ ಬಿಟ್ಬಿಡು, ಸಾಲ ಮಾಡ್ಬೇಡಿ ಅಂತ ಹೇಳು. ಇನ್ನು ಹಾ ಮುಂದೆ ಊಟ ತಿಂಡಿಗೆ ಏನ್ ಬೇಕಾದ್ರೂ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳು. ಆದ್ರೆ ಹಾ ಸಾಲದಿಂದ ನೀವು ಆಚೆ ಬನ್ನಿ ಅಂತ ಹೇಳು. ಯಾರಿಗೂ ಬಡ್ಡಿ ಕಟ್ಟಬೇಡಿ ಅಂತ ಹೇಳು. ಹಾ ಚೀಟಿಗಳೆಲ್ಲ ಹಾಕ್ಬಿಡ. ಬೇಗ ಮದುವೆ ಆಗಿದ್ಯಾ ಸರಿ, ನೆಕ್ಸ್ಟ್ ಫೋನ್ ಏನಾದ್ರೂ ಬಂದಾಗ ನೀನ್ ನನ್ನ ಕೈಗೆ ಸಿಕ್ಕಾಕೊಂಡ್ರೆ ಹಾ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ನಿನಗೇನೋ ಹೇಳ್ತಾ ಇನ್ ಗ್ರಹಚಾರ. ಹೆಣ್ಮಕ್ಳನ್ನ ತುಂಬ ದಿವಸ ಹಂಗ್ ಮೋಸ ಮಾಡಬಾರ್ದು. ಈಗ ನಾನು ನಿಮ್ಗೆ ವಾಟ್ಸಪ್ ನಂಬರ್ ಇಂದ ನಿಮ್ಗೆ ಒಂದಷ್ಟು ಫೋಟೋಸ್ ಕಳಿಸ್ತಿರ್ತೀನಿ ನಾನು. ಹೋಗಲೇ ಯಾವನು ನೀನ್, ನನಗೆ ಗೊತ್ತೇ ಇಲ್ಲ. ಹೋಗ ಇದು ಅವ್ರ ಹತ್ರ ಹಿಂಗೆ ಹೇಳ್ಬಿಡಿ, ಯಾವುದು ನೋಡೇ ಇಲ್ಲ ನಾನು. ಅವ್ರ ಹತ್ರ ನಿನ್ಗೆ ಏ 4-0-5. 11,000ಕ್ಕಿಂತ ಹೆಚ್ಚು ಮೆಸೇಜಸ್ ಬಾಕ್ಸ್ ಅಲ್ಲಿ ಇದ್ರೆ ಹೆಂಗ ನೋಡ್ತಾರೆ? ನೀವು ನೋಡಕ್ ಶಕ್ತಿ ಇದೆ ನಿಮ್ಗೆ, ಏ ಇಡ ಫೋನ, ಒಳ್ಳೆ ನಿಮ್ಗಿದೆ. ಸಿಕ್ಕಾಕೊಂಡೆ ನಾನು ಯಾವ್ದೋ ಫೋನ್ ಅಂತ ಎತ್ಕೊಂಡು. ಇಡ ಇಡ ಫೋನ. ಇಲ್ಲ ಇಲ್ಲ, ಹಲೋ ಹನ್ನೆರಡು ನಿಮಿಷ ಆಯ್ತು. ಹಲೋ, ನಿಮ್ ಪ್ಲೀಸ್ ಹಲೋ. ಏಯ್ ನಿಮ್ಗಳಿಂದ ಅವ್ರೆ ಅಲ್ಲ, ಯಾವ ಗಂಡಸ್ರ ನೀವೆಲ್ಲ ಅಸಹ್ಯವಾಗಿ ಹೆಣ್ಣ ನಿಂದಕರನ್ನ. ಏಯ್ ಹೆಣ್ಣ ನಿಂದಕ ಅನ್ನೋ ಯೋಗ್ಯತೆ ಇಲ್ದೇ ಇರೋ ನೀನು ಯಾರ? ನೀನ ಮೊದಲನೇದಾಗಿ ಇಷ್ಟಪಟ್ಟಿರೋ ಹುಡುಗಿನ ಮದ್ವೆ ಆಗಕ್ಕಾಗ್ತಿಲ್ಲ, ನೀನ್ ಯಾರ? ನೀನ ಹೋಗ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೋರಾಟ ನಡೀತಾ ಇದೆ, ಟೈಮ್ ಪಾಸ್ ಮಾಡ್ಬೇಕು ಅಂತ ಇಲ್ಲ ಇದ್ದೀನಿ. ಇಲ್ಲ ಇಲ್ಲ, ಖಂಡಿತ ನಾನು ಟೈಮ್ ಪಾಸ್ ನೀನ್ ಏನ್ ಮಾಡೋನಲ್ಲ ಮಾಡಿದೆ? ಅವ್ರ ನೀನ್ ಹತ್ರ. ಯಾವ ಊರ ನಿಂದ? ನಾನು ಬಾಳ ಒಂದ್ ಸಲ ಒಂದು ನನ್ ಕಾಮೆಂಟ್ ಹಾಕಿದ್ದೀನ, ಹೆಣ್ಣ ನಿಂದಕನಿಗೆ ನೀನ್ ಹೆಣ್ಣ ನಿಂದಕ, ಜೂಜಾಡಿಗ ಅವ್ರ ನೀನ್ ಹತ್ರ ಜೂಜಾಡಿಗ ಅಂತ ಹೇಳಿದಿನ. ಅವ್ರ ಹತ್ರ ನಾನು ಜೂಜಾಡೋರ್ಗೆ ಇಲ್ಲಿ ನಾನು ನನ್ನ ಕೈಲಿ ಏನಾಗುತ್ತೋ ಅದನ್ನ ನಾನು ಮಾಡ್ತಿದ್ದೀನಿ, ನಿಮ್ ಜೊತೆ ಕೈ ಜೋಡಿಸಿಲ್ಲ ಅಷ್ಟೇ ಫೇಸ್ಬುಕ್ ಅಲ್ಲೇ ನಾನು. ಯಾಕೆ? ಫೇಸ್ಬುಕ್ ಅಲ್ಲಿ ಯಾಕೆ ಒಂದು ಕಮೆಂಟ್ ಹಾಕಿಲ್ಲ ನೀನು? ಅಂದ್ರೆ ಏನ್ ಹಾಕಿದ್ದೀನಿ, ಮತ್ತೆ ಬಟ್ ನಾನು ಇಲ್ಲ ಇಲ್ಲ ಅವ್ರ ಹತ್ರ ಇನ್ನ ನೋಡಿ, ನಾನು ಹೇಳ್ತಿದ್ದೀನಿ ನನ್ನ ಯಾರು ಕೈಲಿ ನಿನ್ನ ಎಷ್ಟು. ನಿನ್ನ ಹೆಸರೇನ? ರವೀಂದ್ರನಾಥ್ ನನ್ನ ಹೆಸರು. ಯಾರಾದ್ರೂ ಬಂದು ಒಂದು ಧಮ್ಕಿ ಹಾಕಿದ್ರೆ ಅಲ್ಲೇ ಗಡಗಡ ನಡ್ಗೋಗ್ಬಿಡ್ತೀಯ, ಅದಕ್ಕೆ ನೀವೆಲ್ಲ ಹಾಕಲ್ಲ. ಇಲ್ಲ ಸರಿಯಾದ ಅವ್ರ ನಿಮ್ಗೆ ಹತ್ರ ನನಗೆ ಕಾಮೆಂಟ್ ಮಾಡ್ಬೇಕು ಅನ್ನೋ ಆಸಕ್ತಿ ಇಲ್ದೇ ಇರೋದ್ರಿಂದ ಹಾಕಿಲ್ಲ ಅಷ್ಟೇ. ನನ್ನ ಮನಸ್ಸಲ್ಲಿ ನಾನು ಕಾಮೆಂಟ್ ಮಾಡಿ ಎಷ್ಟು ಆಸಕ್ತಿ ಜನಕ್ಕೆ. ಹಾಕಿಲ್ಲ ಯಾಕಂದ್ರೆ ನಿನ್ನ ನಿನ್ನ ಒಳಗಡೆ ಫೀಲಿಂಗೇ ಬಂದಿಲ್ಲ. ಇನ್ನೊಬ್ರನ್ನಲ್ವ ಬೈತಾ ಇರೋದು? ಬೈಲಿ ಬಿಡು, ನಮ್ಮನ್ನಲ್ವ? ಇಲ್ಲ ಇಲ್ಲ ಅವ್ರ ಹತ್ರ, ನಾನು ನಿಮ್ಮನ್ನ ನೋಡ್ತಿದ್ದೀನಿ ನಾನು. ನನ್ನ ಸಿಸ್ಟರ್ಸ್ಗೆ ನನಗೆ ಏನಾದ್ರು ಅಂದ್ರೆ ನನಗೂ ರೋಷ ಬರುತ್ತೆ, ಕೋಪದಲ್ಲಿ ಏನು ಎಂದ ಮಾಡಬಾರ್ದು ರೋಷ ಅನ್ನೋದು. ಬರುತ್ತೆ ನಿನಗೆ? ನನ್ ನಿನಗಿಂತ ನಾಗರಾವ್ ಬೆಟ್ರು. ಬಿಡು ಇಲ್ಲ ಫೋನ್. ಇಲ್ಲ ಅವ್ರ ಹತ್ರ, ನಾನು ಖಂಡಿತ ನಾನು ಅದನ್ನ ಖಂಡಿಸ್ತೀನಿ ನಾನು. ಈ ನಿಮ್ ನನ್ ನನಗೆ ಅದನ್ನ ವ್ಯಕ್ತಪಡಿಸಕ್ ಏ ಆಗ್ತಿಲ್ಲ ಅಷ್ಟೇ. ಕರ್ನಾಟಕಕ್ಕೋಸ್ಕರ ಖಂಡಿಸ್ರು. ಕರ್ನಾಟಕದಲ್ಲಿ ಹೆಣ್ಣು ನಿಂದಕರೆ ಇಲ್ಲ. ಇವಾಗ ಸೌತ್ ಕೆನರಾದಲ್ಲಿ ಹೆಣ್ಣು ನಿಂದನೆ ಇಲ್ಲ ಅನ್ನೋದು ಒಂದು ಹೆಸರು ಪಡೆದಿದೆ. ಹಾ ಹಂಗೆ ಕರ್ನಾಟಕದಲ್ಲೇ ಹೆಣ್ಣು ನಿಂದನೆ ಇಲ್ಲ ಅಂದ್ರೆ ನಮ್ಮ ಭಾರತದಲ್ಲಿ ಎಂತ ಹೆಸರು ಬರುತ್ತೆ? ಹೋಗು ಹೌದು. ಮುಂದುವರಿ, ಹಿಡು ಫೋನು ಅತ್ತೆ. ಇಲ್ಲ 13 ನಿಮಿಷ. ಇಲ್ಲ ಅವ್ರ ಹತ್ರ, ಈಗ ನಾನು ವೃಕ್ಷರಕ್ಷ ಬಗ್ಗೆ ನಾನು ಇವತ್ತು ಒಬ್ರಿಗೆ ಹೇಳಿ ಕಳಿಸಿದ್ದೀನಿ, ನೋಡಪ್ಪ ನೀನ್ ಸಾಲ ಮಾಡಿದ್ಯಾ, ನಮ್ ಗುರುಗಳು ಹೇಳಿದಾರೆ, ಗುರುಗಳು ಅಂತ ಹೇಳಲ್ಲ, ಒಬ್ರು ನಮ್ಮವರು ಹೇಳಿದಾರೆ ಹಿಂಗೆ ನಿನ್ ಮರ ಕಡಿಯೋದ್ರಿಂದ ನಿನ್ಗೆ ಸಾಲ ಆಗತ್ತೆ, ನಿನ್ ಬದುಕಲ್ಲ, ಮರ ಕಡಿಬೇಡ ಅಂತ. ಇಷ್ಟೊತ್ತು ಅವನಿಗೆ ಸಹಾಯ ಮಾಡಿ 8:30 ವರ್ಗುನು ಅವನ್ನ ಹೇಳಿ ಕಳಿಸಿದ್ನಿ. ಅವನು ಮುಸಲ್ಮಾನ, ಅವನು ಅವನಿಗೆ ಮರ ಕಡಿಯೋದು ಹವ್ಯಾಸ ಆಗಿದೆ ಇಪ್ಪತ್ತ ಮೂರು ಇನ್ನೊಬ್ಬರ ವರ್ಷದಿಂದ. ಜಾತಿ ಧರ್ಮದ ಬಗ್ಗೆ ಮಾತಾಡಿದ್ಯಾ? ಕಾಲ್ ಮುರಿತೀನಿ. ಅವನೊಬ್ಬ ಇಲ್ಲ ಮನುಷ್ಯ. ಇಲ್ಲ ಅವ್ರ ಹತ್ರ, ಅವ್ರಿಗೆ ನನ್ ಜಾತಿ ಏ ಧರ್ಮದ ಬಗ್ಗೆ ಮಾತಾಡಿಲ್ಲ, ಅವ್ರಿಗೆ ಒತ್ತಿ ಹಂಗಿಲ್ವಾ? ಹೇಳೋದಕ್ಕೋಸ್ಕರ. ಒಬ್ಬ ಮನುಷ್ಯ ಹಿಂಗ್ ಮಾಡ್ದ ಅಂತ ಹೇಳ್ತೇವಿನ? ಜಾತಿ ಧರ್ಮಗಳ ಬಗ್ಗೆ ಮಾತಾಡಬಾರ್ದು. ಅಹೋರಾತ್ರನ ಜೊತೆ ಯಾವತ್ತು ಜಾತಿ ಧರ್ಮಗಳ ಬಗ್ಗೆ ಮಾತಾಡಬಾರ್ದು. ನಾವು ಒಂದು ಇಲ್ಲ ಅವ್ರ ಹತ್ರ, ಮಾನವೀಯತೆಯಿಂದ. ನಮ್ಮವ್ರೇನೆ ಅವ್ರ ಹತ್ರ, ಅವರು ನಮ್ಮವ್ರೇನೆ. ಬಿಡೋ, ಇನ್ನ ಆರ್ಗ್ಯೂ ಮಾಡ್ಬಿಡ ಕತ್ತೆ. ಒಂದ್ ಸ್ವಲ್ಪ ಏನಾದ್ರು ಇದ್ರೆ ಬೈದ್ ಬಿಡಿ ನನಗೆ. ಅಷ್ಟೇ, ಮದುವೆ ಆಗು ಫಸ್ಟ್. ನೀವೇ ಶುಭ ಆ ನುಡಿ, ಹುಡುಗಿಗೆ ಹೋಗಿ ಶುಭ ಸಾರಿ ಹೇಳು. ಸಾರಿ ಹೇಳ್ತೀನಿ ಈಗ, ಶುಭ ನುಡಿ ಹೇಳ್ಬಿಡಿ, ಯಾವತ್ತಾದ್ರೂ ನಿಮ್ ಕೈಯಾರ ನಿಮ್ ಬಾಯಿಂದ ನಾವು ಇಂಥ ದಿವಸ ಅಂತ ಹೇಳ್ಬಿಡಿ. ಜಾನ್ವರಿ ಜಾನ್ವರಿ ತಿಂಗಳಲ್ಲಿ ಹಾ ಸಂಕ್ರಾಂತಿ ಆದ ತಕ್ಷಣ ಮದುವೆ ಆಗುತ್ತೆ. ಓಕೆ. ಹೌದಾ? ಓಕೆ.